ನಮಸ್ಕಾರ, ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇನ್ನೇನು ನವರಾತ್ರಿ ಬಂದೇ ಬಿಡ್ತು. ನವರಾತ್ರಿಗೋಸ್ಕರ ನಾವು ಇವತ್ತು ಬಿಳಿಯ ಕಲ್ಲರಿನ ವೈಟ್ ಕಲ್ಲರಿನ ಹಾರವನ್ನು ಒಂದು ಮಾಡೋಣ. ಫಸ್ಟ್ ಡೇ ವೈಟ್ ಕಲ್ಲರ್ ಆಗಿರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ವೈಟ್ ಕಲ್ಲರಿನ ಹಾರವನ್ನು ಮಾಡ್ತಾ ಇದ್ದೀನಿ. 9 ದಿನಗಳಿಗೂ ಕೂಡ 9 ರೀತಿಯಾದ ಹೊಸ ಹೊಸ ರೀತಿಯಾದ ನಮ್ಮ ಚಾನಲಲ್ಲಿ ಕ್ರಾಫ್ಟ್ಗಳು ಬರ್ತಾ ಇರುತ್ತೆ. ನೀವು ನೋಡ್ತಾ ಇರಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅಂಗಡಿಯಲ್ಲಿ ಸಿಗುತ್ತಲ್ಲ ಫ್ರೆಂಡ್ಸ್, ಈ ರೀತಿ ಫ್ಲವರನ್ನು ತೊಗೊಂಡಿದ್ದೀನಿ, ಹಾಗೆ ಈ ರೀತಿ ಫ್ಲವರನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ಕೂಡ ವಿಡಿಯೋನ್ನು ಹಾಕಿದ್ದೀನಿ. ಇದರಲ್ಲೇ ಬೇರೆ ಬೇರೆ ರೀತಿಯಾದ ಹಾರವನ್ನು ಕೂಡ ನಾನು ಮುಂಚೆ ಹಾಕಿದ್ದೀನಿ, ನೆಕ್ಸ್ಟ್ ಕೂಡ ಹಾಕ್ತೀನಿ, ನೀವು ನೋಡ್ತಾ ಇರಿ. ಹಾಗೆ ಈ ರೀತಿಯಾದ ವೈಟ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇದು ನಮಗೆ ನಾನು ಇದು ಮೈಸೂರಲ್ಲಿ ತೊಗೊಂಡಿರೋದು. ಮೈಸೂರಲ್ಲಿ ಮನ್ನಾರ್ಸ್ ಮಾರ್ಕೆಟಲ್ಲಿ ಈ ರೀತಿ ಫ್ಲವರಿಂದ ಮಾಲೆ ಮಾಡಿಕೊಂಡು ಎಲ್ಲ ಹಾರಗಳ ಅಂಗಡಿ ಇರುತ್ತಲ್ಲ ಮಾರ್ಕೆಟಲ್ಲಿ, ಮನ್ನಾರ್ಸ್ ಮಾರ್ಕೆಟ್ ಪಕ್ಕದ ಅದೇ ರೋಡಲ್ಲಿ ಇರೋದು, ಆ ಅಂಗಡಿಗಳಲ್ಲಿ ಸಿಗುತ್ತೆ, ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಂದ್ಕೊಬೋದು. ನಾನೀಗ ಹಾಗೆ ಒಂದು ರಿಂಗನ್ನು ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಗೆ ರಿಂಗನ್ನು ಹಾಕಿ ನಾಟನ್ನು ಹಾಕ್ಕೋಬೇಕು. ನಾವು ಎಲ್ಲ ದಿನದ ಕಲ್ಲರಿಂದು ಕೂಡ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯಾದ ಕ್ರಾಫ್ಟನ್ನು ಮಾಡಿ ತೋರಿಸ್ತೀನಿ. ಇವತ್ತು ನಾನು ವೈಟ್ ಕಲರಿನ ಹಾರವನ್ನು ಮಾಡ್ತಾ ಇದ್ದೀನಿ. ಹೀಗೆ ನಾಟನ್ನು ಹಾಕ್ಕೊಂಡು ಆದಮೇಲೆ ಈ ಮಣಿಯನ್ನು ಒಂದು 4 ಮಣಿಗಳನ್ನು ಪೋಣಿಸ್ಕೊತೀನಿ. ತುಂಬ ಈಸಿಯಾಗಿದೆ ಈ ಹಾರ, ನೀವು ಕೂಡ ನೋಡಿ. ಸ್ಟಾರ್ಟಿಂಗಲ್ಲಿ ಈ ರೀತಿ ಬೀಡ್ಸ್ಗಳನ್ನು ಹಾಕ್ಕೊಂಡ್ರೆ ಚೆನ್ನಾಗೆ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ನಾವು ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೇಕು. ಈಗ ಬನ್ನಿ, ಪಕ್ಕ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾದ ಹಾರವನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇರೋದು. ಈಗ ಒಂದು 8 ಫ್ಲವರ್ಗಳನ್ನು ನಾನು ಪೋಣಿಸ್ಕೊತಾ ಬರ್ತೀನಿ. ಒಂದಾದಮೇಲೆ ಒಂದು ಫ್ಲವರ್ಗಳನ್ನು ಪೋಣಿಸ್ಕೊಬೇಕು. 5, 6, 7, 8 8 ಫ್ಲವರ್ ಆದಮೇಲೆ ನೋಡಿ ಇಷ್ಟು ಉದ್ದಕ್ಕೆ ಬರುತ್ತೆ. 8 ಫ್ಲವರ್ ಆದಮೇಲೆ ಒಂದು ಬೀಡ್ಸನ್ನು ಇಲ್ಲಿ ನಾನು ಪೋಣಿಸ್ತೀನಿ. ಹಾಗೆ ಈ ಫ್ಲವರನ್ನು ಕೂಡ ಈ ರೀತಿ ಬೇಕಾದ್ರೂ ಪೋಣಿಸ್ಕೊಬೋದು, ಇಲ್ಲ ಹೀಗೆ ಬೇಕಾದರೂ ಕೂಡ ಪೋಣಿಸ್ಕೊಬೋದು. ಒಂದು ಫ್ಲವರನ್ನು ಪೋಣಿಸ್ತಾ ಇದ್ದೀನಿ, ಹಾಗೆ ಇನ್ನೊಂದು ಬೀಡ್ಸನ್ನು ಪೋಣಿಸ್ತಾ ಇದ್ದೀನಿ, ಮತ್ತು ಫ್ಲವರು. ಹೀಗೆ ನಾನು 4 ಫ್ಲವರನ್ನು ಪೋಣಿಸ್ತಾ ಇದ್ದೀನಿ. 4 ತಪ್ಪಿದರೆ 3 ಫ್ಲವರ್ಗಳನ್ನು ಪೋಣಿಸ್ಕೊಬೋದು. ನಾನಿಲ್ಲಿ 4 ಫ್ಲವರ್ಗಳನ್ನು ಪೋಣಿಸ್ತಾ ಇದ್ದೀನಿ. ನೋಡಿ, ಹೀಗೆ 4 ಫ್ಲವರ್ಗಳು ಆದಮೇಲೆ ಎಲ್ಲವನ್ನು ಕೆಳಗಡೆ ಇಳಿಸ್ಕೊಬೇಕು. ಆನಂತರ ಮತ್ತೆ ಒಂದು ಬೀಡ್ಸನ್ನು ಪೋಣಿಸ್ಕೊಂಡು ಮತ್ತೆ 8 ಫ್ಲವರ್ಗಳನ್ನು ಇದನ್ನು ಪೋಣಿಸ್ಕೊಬೇಕು. 2, 3, 4, 5, 6, 8 8 ಫ್ಲವರ್ ಆದಮೇಲೆ ಇದನ್ನು ನಾವು ಕೆಳಗಡೆ ಇಳಿಸ್ಬೇಕು. 8 ಫ್ಲವರು 8 ಫ್ಲವರ್ಗಳು ಆಗಬೇಕು ಅಂತ ಏನಿಲ್ಲ. 8 ಫ್ಲವರ್ ಆದಮೇಲೆ ನಾನು ಮತ್ತೆ ಈ ರೀತಿಯಾದ ಫ್ಲವರ್ಗಳನ್ನು ಪೋಣಿಸ್ಕೊತಾ ಇದ್ದೀನಿ. ಮತ್ತೆ ಬೀಡ್ಸನ್ನು ಪೋಣಿಸ್ಕೊಬೇಕು. ನಾನು ಈಗ ಮಧ್ಯದವರೆಗೆ ಬರೋವರೆಗೂ ಕೂಡ ನಾನು ಪೋಣಿಸ್ಕೊಂಡು ತೊಗೊಬರ್ತೀನಿ. ಆಮೇಲೆ ಹೇಗೆ ಪೋಣಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. 8 ಫ್ಲವರು ಅಂದರೆ ವೈಟ್ ಫ್ಲವರು, ಹಾಗೆ ಪಿಂಕ್ ಕಲರ್ ಫ್ಲವರನ್ನು, ಮತ್ತು 4 ಫ್ಲವರು, 1 ಫ್ಲವರ್ ಆದಮೇಲೆ 1 ಬೀಡ್ಸು, 1 ಫ್ಲವರು, 1 ಬೀಡ್ಸು, 1 ಫ್ಲವರನ್ನು ನಾವು ಪೋಣಿಸ್ಕೊತಾ ಬರಬೇಕು. ಈಗ 4 ಫ್ಲವರ್ಗಳು ಆಯಿತು. 4 ಫ್ಲವರ್ ಆದಮೇಲೆ ಮತ್ತೆ 1 ಫ್ಲವರನ್ನು ಮಣಿಯನ್ನು ಪೋಣಿಸಿ ಈ ವೈಟ್ ಫ್ಲವರನ್ನು ಮತ್ತು 8 ಫ್ಲವರ್ಗಳನ್ನು ಪೋಣಿಸ್ತಾ ಇದ್ದೀನಿ. ಹೀಗೆ ಪೋಣಿಸ್ಕೊಂಡು ಮಧ್ಯದವರೆಗೆ ಮಾಡಿಕೊಂಡು ತಗೊಂಡು ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ನಾವು ಈಗ ಮಧ್ಯದವರೆಗೆ ಬಂದಿದ್ದೀವಿ, ಆಮೇಲೆ ಏನು ಮಾಡಬೇಕಪ್ಪ ಅಂತ ನೋಡೋಣ. ಬನ್ನಿ, ನಾನಿಲ್ಲಿ 1, 6 ಬೀಡ್ಸ್ಗಳನ್ನು ಇಲ್ಲಿ ಪೋಣಿಸ್ತೀನಿ. ನಾನಿಲ್ಲಿ ನಾರ್ಮಲ್ಲಾಗಿ ಕೆಳಗಡೆ ಕುಚ್ಚನ್ನು ಮಾಡ್ತಾ ಇದ್ದೀನಿ. ಇಲ್ಲೊಂದು 6 ಬೀಡ್ಸ್ಗಳನ್ನು ಪೋಣಿಸ್ಕೊಳ್ಳೋಣ. ಪೋಣಿಸ್ಕೊಂಡಾದ್ಮೇಲೆ 1 ಫ್ಲವರನ್ನು ಪೋಣಿಸ್ತೀನಿ.
ಒಂದು ಫ್ಲವರು ಅಥವಾ ಎರಡು ಫ್ಲವರನ್ನು ಪೋಣಿಸ್ಕೊಬೋದು. ನಾನು ಇಲ್ಲಿ ಒಂದು ಫ್ಲವರನ್ನು ಪೋಣಿಸ್ಕೊತಾ ಇದ್ದೀನಿ, ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ತಗೋತಾ ಇದ್ದೀನಿ. ಹೇಗೆ ಇದೆಯೋ ಅಲ್ಲಿವರೆಗೇ ವಾಪಸ್, ಎಲ್ಲಿವರೆಗೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿವರೆಗೆ ಬಂದು ಆ ಗೋಲ್ಡ್ ಬೀಡ್ಸನ್ನು ಬಿಟ್ಟು ಈ ಆರು ಮಣಿಯ ಒಳಗಡೆ ನಾವು ವಾಪಸ್ ಹೋಗಬೇಕು. ಉದ್ದ ಸೂಜಿ ತಗೊಂಡ್ರೆ ಇದೇ ಒಂದು ಲಾಭ ನೋಡಿ. ಆರು ಮಣಿಯ ಒಳಗಡೆನೂ ಕೂಡ ಹೋಗಿ ಆದಮೇಲೆ ವಾಪಸ್ ಬಿಡಬೇಕು. ನೋಡಿ ಹೀಗಾಯಿತು. ಮತ್ತೆ ಈಗ ಮತ್ತೆ ಆರು ಮಣಿಗಳನ್ನು ಪೋಣಿಸ್ಕೊತೀನಿ. ಇದೇ ರೀತಿಯಾಗಿ ನಾನು ಮೂರು ಹೂವುಗಳನ್ನು ಮಾಡ್ತಾ ಇದ್ದೀನಿ, ಮೂರು ಕುಚ್ಚುಗಳನ್ನು ಮಾಡ್ತಾ ಇದ್ದೀನಿ. ಆವಾಗ ಅದು ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ. ಐದು ಆರು, ಆರಾದಮೇಲೆ ಫ್ಲವರನ್ನು ಕೆಳಮುಖವಾಗಿ ಹಾಕಿ ಆಮೇಲೆ ಒಂದು ಗೋಲ್ಡನ್ ಬೀಡ್ಸನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ, ಕೆಳವರೆಗೂ ಕೂಡ ಹೋಗಬೇಕು. ಆಮೇಲೆ ಈ ಗೋಲ್ಡನ್ ಬೀಡ್ಸನ್ನು ಬಿಟ್ಟು ಈ ಆರು ಮಣಿಗಳು ಏನಿದಾವಲ್ಲ ಆ ಆರು ಮಣಿಗಳ ಒಳಗಡೆ ವಾಪಸ್ ಹೋಗಬೇಕು. ನೋಡಿ ಇದೇ ರೀತಿಯಾಗಿ ವಾಪಸ್ ಹೋಗಬೇಕು, ಗ್ಯಾಪನ್ನು ಬಿಡಬಾರ್ದು. ಹೇಗೆ ಈಗ ಇನ್ನೊಂದು ಸರಿ ಇದೇ ರೀತಿಯಾಗಿ ಮಾಡ್ತೀನಿ. ನೋಡಿ ಈಗ ಮೂರು ಸರಿ ಕುಚ್ಚು ಆಯಿತು. ಈಗ ಮತ್ತೆ ಈ ಫ್ಲವರ್ ಇದೆಯಲ್ಲ ಹೀಗೆ ಮೇಲ್ಮುಖವಾಗಿ, ನಾವು ಇಷ್ಟೋ ತನಕ ಹೀಗೆ ಹಾಕಿದ್ವಿ, ಈಗ ಮೇಲ್ಮುಖವಾಗಿ ನಾವು ಫ್ಲವರನ್ನು ಪೋಣಿಸ್ಬೇಕು. ನಾಲ್ಕು ಫ್ಲವರ್ಗಳನ್ನು ಪೋಣಿಸ್ತೀವಿ ಹೀಗೆ ಮೇಲ್ಮುಖವಾಗಿ ಹಾಕಿ. ಒಂದು ಫ್ಲವರು, ಒಂದು ಬೀಡ್ಸ್, ಅದೇ ರೀತಿಯಾಗಿ ಹಾಕ್ತೀವಿ. ನಾನು ಇದು ತುಂಬ ಚೆನ್ನಾಗಿ ಬಂದಿದೆ, ನಾನು ಹೇಗೆ ಬಂದಿದೆ ಅನ್ನೋದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗೋಣ. ನಾಲ್ಕು ಫ್ಲವರು ಮತ್ತು ನಾಲ್ಕು ಬೀಡ್ಸ್ಗಳು ಹಾಕಿ ಆದಮೇಲೆ ಈಗ ಮತ್ತೆ ವೈಟ್ ಫ್ಲವರನ್ನು ಹಾಕಬೇಕು. ನೋಡಿ ನಾವು ಇಲ್ಲಿ ಪಿಂಕನ್ನು ತೊಗೊಂಡಿದ್ದರಿಂದ ಪಿಂಕ್ ಯಾವತ್ತಿದೆ ಅಂತ ನೋಡಿಕೊಂಡು ಕೂಡ ಅದನ್ನು ಕೂಡ ಮಾಡ್ಕೊಬೋದು. ನಾನಿಲ್ಲಿ ಫಸ್ಟ್ ವೈಟನ್ನೇ ಇಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರಿಂದ ನಾನು ಇಲ್ಲಿ ಫಸ್ಟ್ ಡೇನ ನಾನು ಈ ದೇವರಿಗೆ ಹಾಕ್ತಾ ಇದ್ದೀನಿ. ನಾಲ್ಕು ಐದು, ಯಾರ್ಯಾರ ಮನೆಯಲ್ಲಿ ನವರಾತ್ರಿ ಹಬ್ಬಗಳನ್ನು ಮಾಡ್ತಿರಲ್ಲ ಅವರೆಲ್ಲ ಈ ರೀತಿಯಾಗಿ ಮಾಡಿಕೊಂಡು ಡೈಲಿ ಒಂದೊಂದು ಸೀರೆಯನ್ನು ಉಡಿಸ್ತಿರಲ್ಲ ಅದೇ ರೀತಿಯಾಗಿ ಈ ರೀತಿ ಹಾರಗಳನ್ನಾಗಲಿ ಬೇರೆ ಎಲ್ಲ ರೀತಿಯಾಗಿ ಡೆಕೋರೇಷನ್ಗಳನ್ನು ಮಾಡ್ಕೊಬೋದು ಈಸಿಯಾಗಿ. ಎಂಟು ಫ್ಲವರ್ ಆದಮೇಲೆ ಮತ್ತೆ ವಾಪಸ್ ನಾವು ಇಷ್ಟೋ ತನಕ ಹೇಗೆ ಮಾಡಿದ್ವಲ್ಲೋ ಎಂಟು ಫ್ಲವರ್ ಆದಮೇಲೆ ಒಂದು ಬೀಡ್ಸನ್ನು ಹಾಕಿ ಮತ್ತೆ ಆ ಫ್ಲವರ್ಗಳನ್ನು ಪೋಣಿಸ್ತಾ ಬರಬೇಕು, ಆದರೆ ಮೇಲ್ಮುಖವಾಗಿ ಪೋಣಿಸ್ಬೇಕು. ಇದೇ ರೀತಿಯಾಗಿ ಕೊನೆವರೆಗೂ ಪೋಣಿಸ್ಕೊಂಡು ತೊಗೊಂಬರ್ತೀನಿ, ಆ ನಂತರ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ. ನಾವೀಗ ಕೊನೆಯ ಹಂತದಲ್ಲಿ ಇದ್ದೀವಿ. ನಾವು ಫಸ್ಟಿಗೂ ಕೂಡ ಈ ಬೀಡ್ಸನ್ನು ನಾಲ್ಕು ಬೀಡ್ಸ್ಗಳನ್ನು ಹಾಕಿದ್ವಿ, ಈಗಲೂ ಕೂಡ ನಾಲ್ಕು ಬೀಡ್ಸ್ಗಳನ್ನು ಹಾಕಿ ನಾಲ್ಕು ಬೀಡ್ಸ್ಗಳನ್ನು ಪೋಣಿಸ್ಕೊಬೇಕು. ಈ ಫ್ಲವರಿಗೆ ದಾರ ಸಿಕ್ಕಿ ನಾಟ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಸ್ವಲ್ಪ ಹುಷಾರಿಂದ ನೋಡ್ಕೊಬೇಕು. ನಾಲ್ಕು ಬೀಡ್ಸ್ಗಳನ್ನು ಪೋಣಿಸಿ ರಿಂಗನ್ನು ಪೋಣಿಸ್ಬೇಕು. ರಿಂಗನ್ನು ಪೋಣಿಸಾದಮೇಲೆ ಇಲ್ಲಿಗೆ ನಾಟನ್ನು ಹಾಕ್ಕೊಬೇಕು. ನಾವು ಇಲ್ಲಿ ಜಾಸ್ತಿ ಉದ್ದ ಬಿಟ್ಕೊಳ್ಬೇಡಿ, ಬಿಟ್ಕೊಳ್ಳದೆ ನಾಟನ್ನು ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಳ್ಳಿ. ಆವಾಗ ನೀಟಾಗಿ ನಾಟ್ ಬರುತ್ತೆ. ನಾರ್ಮಲ್ ನಾಟು ಟೈಟಾಗಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಇದೆ, ಕೊನೆಗೆ ಹೋಗ್ತಾ ಹೋಗ್ತಾ ಇದು ಮದುವೆ ಮನೆಯಲ್ಲಿ ಹಾಕ್ತಾರಲ್ಲ ಹಾರ, ಸುಗಂಧರಾಜದ ಹಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಮೂರು ಬಂದಿರೋದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ ಈಸಿಯಾಗಿ ಎಷ್ಟು ಬೇಗ ನಾವು ಹಾರವನ್ನು ಮಾಡ್ಕೊಬೋದು ಅಂತ ನೋಡಿದ್ರಲ್ವಾ. ನಾನು ಇದನ್ನ ಬೇರೆ ಕಡೆ ಎಲ್ಲಾದರೂ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ, ಸಖತ್ತಾಗಿ ಬಂದಿದೆ. ನಾವು ಅಂಗಡಿಯಲ್ಲಿ ಸಿಗುವ ರೀತಿಯಲ್ಲಿಯೇ ಕೂಡ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮಧ್ಯದಲ್ಲಿ ರೋಸ್ ಹಾಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ಹಾರ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ, ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ.
ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಶುಭ ದಿನ.